ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ, ವಾಮಾಚಾರದ ಪ್ರಯೋಗ ಆದಾಗ ಮಾಂತ್ರಿಕ ಸಮಸ್ಯೆಗಳನ್ನು ನಿಮ್ಮ ಮೇಲೆ ಯಾರಾದರೂ ಮಾಡಿದರೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೋಬೇಕು, ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕಿಂತ ಮೊದಲು, ನಮ್ಮ ಅಂಜನ ಭವಿಷ್ಯ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರನ ಒತ್ತುವಂಥದ್ದನ್ನು ಮಾಡಿ. ಯಾಕಂದರೆ ವಿಡಿಯೋ ಮಾಡಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವಿಡಿಯೋ ನೋಡೋಕೆ ನಿಮಗೆ ಅನುಕೂಲ ಆಗುತ್ತೆ. ಮೇಷರಾಶಿಗೆ ಸಂಬಂಧಪಟ್ಟಂಗೆ, ಮೇಷರಾಶಿ ಅಧಿಪತಿಯಾಗಿರ್ತಕ್ಕಂಥ ಕುಜಗ್ರಹಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಇಂಪಾರ್ಟೆಂಟ್ ಇರತಕ್ಕಂಥ ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ. ದಯವಿಟ್ಟು ಅವ್ರನ್ನ ಹೋಗಿ ನೋಡಿ, ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಂಡು ಅದನ್ನು ಅನುಸರಿಸತಕ್ಕಂಥದ್ದನ್ನು ಮಾಡಿ, ಜೀವನದಲ್ಲಿ ಇಷ್ಟು ಬದಲಾವಣೆ ಸಿಗ್ತಾ ಇರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಮಾಹಿತಿಗಳು ಅಷ್ಟು ಸುಲಭವಾಗಿ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಸಿಗಲ್ಲ. ಹಾಗಾದರೆ ಮೇಷರಾಶಿಯವ್ರು ಮಾಟ ಪ್ರಯೋಗ ಮಾಡಿಬಿಟ್ಟಿರ್ತಾರೆ. ಮೇಷರಾಶಿಯವ್ರು ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಾಗುತ್ತಂತ ಹಿಂದೆ ನಾನು ಹೇಳಿದ್ದೀನಿ, ಯಾವ ಸಂದರ್ಭದಲ್ಲಿ ಆಗುತ್ತಂತಲೂ ಹಿಂದೆ ನಾನು ಹೇಳಿದ್ದೀನಿ. ಹಾಗಾದರೆ ಮೇಷರಾಶಿಯವ್ರು ಮಾಟ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನ ನೀವು ಮುಖ್ಯವಾಗಿ ಮಾಡಬೇಕು ಅಂದರೆ, ಎರಡು ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನ ಮಾಡಬೇಕಾಗುತ್ತೆ. ಮೊದಲನೇದಾಗಿ, ನೀವೇ ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಒಂದಿಷ್ಟು ನಿಯಮಗಳನ್ನು ಜೀವನದಲ್ಲಿ ಅಳವಡಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗುತ್ತೆ. ಇದರಿಂದ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡಿಬಹುದು. ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಪ್ರತಿ ಮಂಗಳವಾರ ಮಾಡಬೇಕಾಗುತ್ತೆ. ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರವನ್ನು ಮಂಗಳವಾರ ಮಂಗಳವಾರ ಹೇಳ್ತಕ್ಕಂಥದ್ದನ್ನ ಮಾಡಬೇಕಾಗುತ್ತೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಶತ್ರುಗ್ರಹಗಳು ಪವರ್ಫುಲ್ ಆದಾಗ, ಶತ್ರುಗ್ರಹಗಳ ದಶಾಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಮಾಂತ್ರಿಕ ಸಮಸ್ಯೆ ತುಂಬ ಜೋರಾಗಿ ಎಫೆಕ್ಟ್ ಆಗ್ತಕ್ಕಂಥ ಸಾಧ್ಯ ಇರುತ್ತೆ. ಆದ್ದರಿಂದ ಶತ್ರುಗ್ರಹ ಆಗಿರ್ತಕ್ಕಂಥ ಕುಜಗ್ರಹಕ್ಕೆ, ಮೇಷರಾಶಿಯ ಅಧಿಪತಿ ಆಗಿರ್ತಕ್ಕಂಥ ಕುಜಗ್ರಹಕ್ಕೆ ಶತ್ರುಗ್ರಹ ಆಗಿರ್ತಕ್ಕಂಥವ್ರು ಯಾರು? ಶನಿ ಮಹಾತ್ಮ. ಆದ್ದರಿಂದ ಶನಿ ಮಹಾತ್ಮನನ್ನು ಶನಿವಾರ ಶನಿವಾರ ಆರಾಧನೆ ಮಾಡ್ತಕ್ಕಂಥದ್ದು, ಶನಿಗ್ರಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರವನ್ನು ಹೇಳ್ತಕ್ಕಂಥದ್ದು, ನೀಲಾಂಜನ ಸಮಾಪಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನಿಶ್ಚರಂ, ಈ ಮಂತ್ರವನ್ನು ಹೇಳ್ತಕ್ಕಂಥದ್ದು ನೀವು ಶನಿ ಶನಿವಾರ ಮಾಡೋದು ಅಥವಾ ದಿನಾಲು ಹೇಳತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಶನಿ ಸಿಂಗಾಪುರಕ್ಕೆ ಹೋಗಿ ಶನಿ ಮಹಾತ್ಮನ ದರ್ಶನವನ್ನು ಪಡಿತಕ್ಕಂಥ ಮಾಡ್ಬೋದು. ಇಲ್ಲ, ನಿಮ್ಗೆ ಶನಿ ಮಹಾತ್ಮನ ದೇವಸ್ಥಾನ ಅಕ್ಕಪಕ್ಕದಲ್ಲಿ ಎಲ್ಲೂ ಇಲ್ಲ ಅಂತಂದರೆ, ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನು ಶನಿ ಶನಿವಾರ ಹೇಳ್ತಕ್ಕಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಈ ಎರಡೂ ದೇವತಾ ಆರಾಧನೆ ಮಾಡೋದ್ರ ಮೂಲಕ ಜೀವನದಲ್ಲಿ ಒಂದಿಷ್ಟು ಬದಲಾವಣೆಯನ್ನು ಪಡಿಬೋದು. ಇನ್ನು ಮುಖ್ಯವಾಗಿ ಮೂರನೇ ಆ ದೇವತಾ ಆರಾಧನೆ ಯಾವುದಪ್ಪ ಅಂತಂದರೆ, ದುರ್ಗಾರಾಧನೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ರಾಶಿಯರಾಗಿರಲಿ, ಮಾಂತ್ರಿಕ ಸಮಸ್ಯೆ ನಿವಾರಣೆಗೋಸ್ಕರ ದುರ್ಗಾರಾಧನೆಯನ್ನು ಮಾಡಬೇಕಾಗುತ್ತೆ. ಮಂಗಳವಾರ ಮಂಗಳವಾರ ಅಥವಾ ಶುಕ್ರವಾರ ಶುಕ್ರವಾರ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು. ಆ ದೇವಸ್ಥಾನಕ್ಕೆ ಹೋದಾಗ ಎರಡು ನಿಂಬೆಹಣ್ಣನ್ನು ಆ ದೇವಿ ಪಾದಕ್ಕೆ ಮುಟ್ಟಿಸಿ ಅದನ್ನು ಒಂದು ತಂದು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ. ಇನ್ನೊಂದು ಮನೆಯಲ್ಲಿ ಇರ್ತಕ್ಕಂಥದ್ದು ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಅಂಗಡಿಯಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ನೀವು ಇಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ. ಹೀಗೆ ಪ್ರತಿ ಮಂಗಳವಾರ ದಿನ ಮಾಡಬೇಕಾಗುತ್ತೆ. ಹಳೆ ನಿಂಬೆಹಣ್ಣನ್ನು ಕೆರೆ ಅಥವಾ ಬಾವಿಗೆ ಅಥವಾ ಹರಿತಕ್ಕಂಥ ನೀರಿಗೆ ಹಾಕ್ತಕ್ಕಂಥದ್ದು ಮಾಡ್ಬೋದು. ಐದು ಮಂಗಳವಾರ ಅಥವಾ ಐದು ಶುಕ್ರವಾರ ಮಾಡಿದ ನಂತರ ನೆಕ್ಸ್ಟ್ ಅಮಾವಾಸ್ಯೆಗೆ ಒಂದ್ಸರಿ ಈ ರೀತಿಯಾಗಿ ನೀವು ಮಾಡುವಂಥದ್ದು ಮಾಡಬೇಕಾಗುತ್ತೆ. ಇದರಿಂದ ಮಾಂತ್ರಿಕ ಪ್ರಭಾವದ ಒಂದು ಪ್ರಭಾವಳಿ ಅಂತ ಏನು ಹೇಳ್ತೀವಲ್ಲ, ಆ ನಿಂಬೆಹಣ್ಣು ಮಾಡ್ತಾ ಇರುತ್ತೆ. ಇದನ್ನು ನೀವೇ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಇನ್ನು ಎರಡನೇ ಅತಿ ಮುಖ್ಯವಾಗಿರ್ತಕ್ಕಂಥ ವಿಧಾನ ಯಾವುದಪ್ಪ ಅಂತಂದರೆ, ಮಾಂತ್ರಿಕ ಪರಿಹಾರ. ಮಾಂತ್ರಿಕ ಪರಿಹಾರ ಯಾವುದು? ಹಾಗಾದರೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳ್ತಾನೆ ಇರ್ತೀನಿ. ಅಷ್ಟ ದಿಗ್ಬಂಧನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ರಿ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನ ಮಾಂತ್ರಿಕ ಸಿದ್ಧಿ ಪಡೆದವರೆ ಮಾಡಬೇಕು. ದೇವಸ್ಥಾನ ಇರತಕ್ಕಂಥ ಪೂಜಾರಿಗಳು ಅರ್ಚಕರು ಯಂತ್ರಮಂತ್ರ ಸಿದ್ಧಿಯನ್ನು ಪಡೆದಿರಲ್ಲ, ತುಂಬ ಕಡಿಮೆ ಯಂತ್ರಮಂತ್ರ ಸಿದ್ಧಿ ಪಡೆದಿರತಕ್ಕಂಥವ್ರು ತುಂಬ ಕಡಿಮೆನೇ ಇರ್ತಾರೆ. ಅವರೇ ನಮ್ಮ ಕಡೆಗೆ ಅಷ್ಟ ದಿಗ್ಬಂಧನವನ್ನು ಮಾಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆದ್ದರಿಂದ ನಾವು ಮಾಡ್ತಕ್ಕಂಥ ಕೆಲಸ ಮಾಂತ್ರಿಕ ವಿದ್ಯಾ ಪ್ರಯೋಗ ಮಾಡುವಂಥದ್ದು ಮಾಡ್ತಾ ಇರ್ತೀವಿ. ನೀವು ಅಷ್ಟ ದಿಗ್ಬಂಧನವನ್ನು ಮಾಂತ್ರಿಕ ಸಿದ್ಧಿ ಪಡೆದವ್ರ ಕಡೆಯಿಂದಲೇ ಮಾಡಿಸ್ಕೋಬೇಕಾಗುತ್ತೆ. ನಾವು ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಅಷ್ಟ ದಿಗ್ಬಂಧನವನ್ನು ಮಾಡ್ತಾ ಇರ್ತೀವಿ. ಇದನ್ನು ನೀವು ಮಾಡಿಸ್ಕೊಂಡು ಮನೆಗೆ ಅಳವಡಿಸುವ ಮೂಲಕ, ಇದು ಎರಡು ರೀತಿ ಮಾಡ್ತೀವಿ. ಒಂದು ದಿಕ್ಕಿ ಮಾಡ್ತಕ್ಕಂಥದ್ದು, ಎಂಟು ದಿಕ್ಕಿ ಮಾಡ್ತಕ್ಕಂಥದ್ದು. ಒಂದು ದಿಕ್ಕಿ ಮಾಡೋದು 2-3 ವರ್ಷ ರಕ್ಷಣೆ ಕೊಟ್ಟರೆ, 8 ದಿಕ್ಕಿ ಮಾಡೋದು 8-10 ವರ್ಷಗಳ ಕಾಲ ನಿಮಗೆ ರಕ್ಷಣೆ ಕೊಡುತ್ತೆ. ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರೆ ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸೋಕೆ ಪ್ರಯತ್ನ ಪಟ್ಟರೆ ಎಫೆಕ್ಟ್ ಆಗಲ್ಲ, ಅವರಿಗೆ ರಿವರ್ಸ್ ಇದ್ರೆ ಎಫೆಕ್ಟ್ ಆಗಿ ಅವರೇ ತೊಂದರೆ ಅನುಭವಿಸೋ ಹಾಗೆ ಅಷ್ಟ ದಿಗ್ಬಂಧನ ಮಾಡ್ತಾ ಇರುತ್ತೆ. ಜೊತೆಯಲ್ಲಿ ನಿಮ್ಮ ಮನೆಗೆ ದೋಷ ಇರತಕ್ಕಂಥದ್ದು, ಮಣ್ಣಿಗೆ ದೋಷ ಇರತಕ್ಕಂಥದ್ದು, ಯಾವುದಾದ್ರು ದುಷ್ಟಶಕ್ತಿ ಕಾಡಾಟ ಇರ್ಬೋದು ಅಥವಾ ಕೆಟ್ಟ ದೃಷ್ಟಿದೋಷಗಳು ನಿಮ್ಮ ಮನೆಗೆ ಎಫೆಕ್ಟ್ ಆಗಿದ್ರೆ, ನಿಮ್ಮ ಮೇಲೆ ಎಫೆಕ್ಟ್ ಆಗಿದ್ರೆ, ಅಷ್ಟನ್ನು ಎಳೆದು ಹಾಕ್ತಕ್ಕಂಥ ಕೆಲಸವನ್ನು ಈ ಅಷ್ಟ ದಿಗ್ಬಂಧನ ಮಾಡ್ತಾ ಇರುತ್ತೆ. ಅದರಿಂದ ಮೇಷರಾಶಿಯವರಿಗೆ ಮಾಟ ಪ್ರಯೋಗ ಆದಾಗ ನಾನು ಹೇಳಿರ್ತಕ್ಕಂಥ ದೇವತಾ ಆರಾಧನೆಯ ಜೊತೆಗೆ ಅಷ್ಟ ದಿಗ್ಬಂಧನವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಮಾಂತ್ರಿಕ ಸಮಸ್ಯೆ ಆಗಿರಲಿ ಆಗದೇ ಇರಲಿ, ನೀವು ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡ್ಬಿಟ್ರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ವಾಮಾಚಾರ ಪ್ರಯೋಗದಿಂದ ಹೊರಗಡೆ ಬರ್ತೀರ, ಮುಂದೆ ಯಾರೇ ಮಾಡ್ಸೋಕೆ ಪ್ರಯತ್ನ ಪಟ್ಟರೆ ಎಫೆಕ್ಟ್ ಆಗಿ ನಿಮ್ಮದು ರಕ್ಷಣೆ ಕೊಡ್ತಾ ಇರುತ್ತೆ. ಕೊನೆಯದಾಗಿ ಒಂದು ಪ್ರತ್ಯಂಗಿರಿ ಹೋಮವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ದೇವಸ್ಥಾನದಲ್ಲಿ ಮಾಡ್ತಕ್ಕಂಥ ಶಕ್ತಿ ದೇವತೆ, ಹೆಣ್ಣು ಶಕ್ತಿ ದೇವತೆಯ
ದೇವಸ್ಥಾನದಲ್ಲಿ ಹೋಗಿ ಒಂದು ಪ್ರತ್ಯಂಗಿರಿ ಹೋಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಮೆಣಸಿನಕಾಯಿ ಘಾಟ್ ಹಾಕಿ ಮಾಡ್ತಕ್ಕಂಥ ಒಂದು ಹೋಮ ಆಗಿರುತ್ತೆ. ಇದನ್ನು ಮಾಡಿಸೋದ್ರ ಮೂಲಕ ಸಂಪೂರ್ಣವಾಗಿ ಮಾಂತ್ರಿಕ ಸಮಸ್ಯೆಯಿಂದ ಹೊರಗಡೆ ಬರ್ತಕ್ಕಂಥದ್ದನ್ನು ಮಾಡ್ಬೋದು. ಮನೆಗೂ ಸಹ ಒಂದು ನವಗ್ರಹ ಶಾಂತಿ ಹೋಮ ಮಾಡ್ತಕ್ಕಂಥದ್ದನ್ನು ಮಾಡಿ ಸಾಧ್ಯವಾದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬರುವಂಥದ್ದನ್ನು ನೀವು ಮಾಡಿದರೆ ಸಂಪೂರ್ಣವಾಗಿ ಮಾಂತ್ರಿಕ ಸಮಸ್ಯೆಯಿಂದ ಹೊರಗಡೆ ಬಂದು ಜೀವನದಲ್ಲಿ ನೆಮ್ಮದಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಬಹುದು. ವೀಕ್ಷಕರು ಎಷ್ಟೊತ್ತು ಮೇಷ ರಾಶಿಯವರು ಮಠ ಪ್ರಯೋಗ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಬೇಕಂತ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿನಿ. ಇದಿಷ್ಟು ಗಮನ ಇಟ್ಟು ಫಾಲೋ ಮಾಡೋದನ್ನ ಮಾಡಿ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ. ಅದರಿಂದ ಅಂಜನ ಹಾಕ್ಸಿದ್ರೆ 8-12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ. ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳಾಗ್ತವಾ ಇಲ್ವಾ, ವ್ಯವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡಬೇಕಾ ಮಾಡಬಾರ್ದ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು. ಒಂದು ಅಂಜನ ನಿಮ್ಮ ಮನೆಯಲ್ಲಿದ್ದರೆ, ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ ಅಂಜನ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋ ಒಂದು ಪ್ರೇಮೇನು ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ. ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳುವಂಥದ್ದು ಮಾಡಿ. ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ. ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲಿಯೂ ಇಲ್ಲ, ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ. ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ, ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥನ್ನ ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ, ಭಾಳ ಎಚ್ಚರಿಕೆಯಿಂದಿರಿ. ಇಲ್ಲ ಅಂದರೆ ನಿಮ್ಮ ದುಡ್ಡನ್ನು 100% ನೀವು ಕಳ್ಕೊಳ್ತೀರಾ. ನಮ್ಮ ಅಂಜನ ಭವಿಷ್ಯದ ಹೆಸರನ್ನು ಉಪಯೋಗಿಸ್ಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂಥ ನೋಡ್ತಾ ಇದ್ದೀವಿ. ಅಂಥವ್ರು ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥದ್ದು ಖಂಡಿತವಾಗೂ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ. ದಯವಿಟ್ಟು ಇದರ ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸಾವಿರಾರು ಜನಗಳಿಗೆ, 100 ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡೀವಿ. ಗುರುವಿನಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದ್ದೀವಿ. ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರು ಸಿಗಲ್ಲ. ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರೂ ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರತಕ್ಕಂಥ ಅಂಜನವನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ. ಬೇರೆಯವರಿಗೆ ಅಂಜನ ಹೇಳಬೇಕಾದ್ರೆ ಸಿದ್ಧಿ ಪಡೆದ ಅಂಜನ ಹೇಳುವಂಥ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸಮಸ್ಯೆ ಆಗಿರ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಾದರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಮಾಡಿ. ಎರಡು ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಮಾಡ್ತಾ ಇರ್ತೀವಿ, ಒಂದು ಬೇಸಿಕ್ ಆಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದನ್ನು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು. ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡೀತಕ್ಕಂಥದ್ದನ್ನು ಮಾಡ್ಬೋದು. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗಿಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ತಾಂದ್ರೆ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪ ದೋಷಗಳು, ಕಾಳ ಸರ್ಪ ದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜ ದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳು ದಶೆ ನಡೀತಿದೆಯಾ, ಶತ್ರುಗ್ರಹಗಳ ದಶೆ ನಡೀತಿದೆಯಾ,
ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಾ ಇದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಾ ಇದೆ ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಗುರುಬಲ ಹೇಗಿದೆ, ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸತಕ್ಕಂಥದ್ದನ್ನ ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸೋದು ನೇರ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ವೀಕ್ಷಕರಿಗೆ ಇಷ್ಟೊತ್ತು ಕೊಟ್ಟಿರತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ, ನಮ್ಮ ಅಂಜನ ಭೂಷ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋಣ ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವೀಡಿಯೋ ನೋಡೋಕೆ ನಿಮಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರಿಗೂ ಒಳ್ಳೆಯ ಮಾಡಿ ಅಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.